ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ಗೆ ಸ್ವಾಗತ. 20 ಪ್ರಶ್ನೆಗಳನ್ನು ನೋಡಿದ್ದೇವೆ. ಟಾಪ್ 10 ದಿನನಿತ್ಯ 10 ಕನ್ನಡ ಗ್ರಾಮರ್ ಪ್ರಶ್ನೆಗಳಲ್ಲಿ ಟಾಪ್ 12 ಸರಣಿಯನ್ನು ನೋಡಿದ್ದೇವೆ. ಇದು 13ನೇ ಸರಣಿಯಾಗಿದೆ. ಈಗ ಮುಂದಿನ ಪ್ರಶ್ನೆಗಳನ್ನು ನೋಡುವ. ಕೇವಲ 10 ಪ್ರಶ್ನೆಗಳು. 21ನೇ ಪ್ರಶ್ನೆ, ನಾವು ನುಡಿಗಟ್ಟನ್ನು ನೋಡ್ತಾ ಇದ್ದೇವೆ 20 ಪ್ರಶ್ನೆವರೆಗೆ. 21ನೇ ಪ್ರಶ್ನೆಯೂ ಕೂಡ ನುಡಿಗಟ್ಟಾಗಿದೆ. ಕಂಕಣ ಬದ್ಧನಾಗು ಎಂದರೆ ಇಲ್ಲಿ ಸಂಕಲ್ಪ ಮಾಡು ಎಂದಾಗುತ್ತದೆ. ನೀಡಿದ ಆಪ್ಷನ್ ಅಲ್ಲಿ ಸಂಕಲ್ಪ ಮಾಡು, ಮಾತು ಕೊಡು, ಮಾತಿನಂತೆ ನಡೆ, ಬದ್ಧವಾಗಿರು ಅಂತ ಹೇಳಿದೆ. ಕಂಕಣ ಬದ್ಧನಾಗಿರು ಅಂದ್ರೆ ಒಂದು ಸಂಕಲ್ಪವನ್ನು ಮಾಡೋದಾಗಿದೆ. ಅಂದ್ರೆ ನಾನು ಆ ಕೆಲಸವನ್ನು ಮಾಡೇ ತೀರ್ತೇನೆ ಅಂತ ಸಂಕಲ್ಪ ಮಾಡೋದನ್ನ ಸಂಕಲ್ಪ ಮಾಡು ಇಲ್ಲಿ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆಗೆ 22, ಕಣ್ಣಿಗೆ ಬೀಳು. ನೀಡಿದ ಆಪ್ಷನ್ ನೋಡು, ಗಮನಿಸು, ಕಾಣಿಸಿಕೊಳ್ಳು, ಮುಂದೆ ಇರು ಎನ್ನುವುದು. ಇಲ್ಲಿ ಸರಿಯಾದ ಉತ್ತರ ಕಾಣಿಸಿಕೊಳ್ಳು. ಇದು ನುಡಿಗಟ್ಟುಗಳ ಅರ್ಥವಾಗಿದೆ. ಪ್ರಶ್ನೆಗೆ 23 ಮತ್ತು 27ರಿಂದ ವಾಕ್ಯಗಳ ಗೆರೆ ಎಳೆದ ಭಾಗದಲ್ಲಿ ಕೊಡಲಾದ ಇಂಗ್ಲಿಷ್ ರೂಪದ ಪರ್ಯಾಯವಾಗಿ 4 ಕನ್ನಡ ರೂಪವನ್ನು ನೀಡಲಾಗಿದೆ. ಅದನ್ನೇ ನೀವು ಗುರುತಿಸಬೇಕು. ಉದಾಹರಣೆ ನೀಡಿದಾಗೆ, ಹೆದ್ದಾರಿಯಲ್ಲಿ ಕಾರ್ ಒಂದು ಆಕ್ಸಿಡೆಂಟ್ ಒಳಗಾಯಿತು. ನೀಡಿದ ಆಪ್ಷನ್ ಪ್ರಮಾದ, ಅಪಘಾತ, ವಿಪತ್ತು, ಅಕಸ್ಮಾತ್. ಸರಿಯಾದ ಉತ್ತರ ಅಪಘಾತ. ಸರ್ಕಾರಿ ಶಾಲೆಯಲ್ಲಿ ಯೂನಿಫಾರ್ಮ್ ಕಡ್ಡಾಯಗೊಳಿಸಲಾಯಿತು ಅಂತ ಹೇಳಲಾಗಿದೆ. ಯೂನಿಫಾರ್ಮ್ ಇದು ಕನ್ನಡ ರೂಪ. ಸಮವಸ್ತ್ರ ನೀಡಿದ ಆಪ್ಷನ್ ಸಮವಸ್ತ್ರ, ಬಟ್ಟೆ, ಬುಡು, ಬಿಸಿಯೂಟ ಅಂತ ನೀಡಿದ್ದಾರೆ. ಸರಿಯಾದ ಉತ್ತರ ಸಮವಸ್ತ್ರ. ಪ್ರಶ್ನೆ ಸಂಖ್ಯೆ 24, ರಾಜ್ಯದಲ್ಲಿ ಕೃಷ್ಣ ಬೇಸಿನ್ ವ್ಯಾಪ್ತಿ ಅತ್ಯಂತ ವಿಸ್ತಾರವಾಗಿದೆ ಅಂತ ಹೇಳಲಾಗಿದೆ. ನೀಡಿದ ಆಪ್ಷನ್ ಅನ್ನು ನೋಡೋದಾದ್ರೆ ಆಪ್ಷನ್ ಎ ಅಣೆಕಟ್ಟು, ಆಪ್ಷನ್ ಬಿ ಜಲಾನಯ ಪ್ರದೇಶ, ಆಪ್ಷನ್ ಸಿ ನೀರು ಸಂಗ್ರಹಣೆ, ಆಪ್ಷನ್ ಡಿ ಮುಳುಗಡೆ ಪ್ರದೇಶ. ಬೇಸಿನ್ ಎಂದರೆ ಜಲಾನಯನ ಪ್ರದೇಶವಾಗಿದೆ. ಪ್ರಶ್ನೆಗೆ 25, ಕನ್ನಡದ ಶ್ರೇಷ್ಠ ಸಾಹಿತಿ ಗಿರೀಶ್ ಕಾರ್ನಾಡ್ ಇತ್ತೀಚೆಗೆ ಎಕ್ಸ್ಪೈರ್ ಆದರು. ನೀಡಿದ ಆಪ್ಷನ್ ಅನಾರೋಗ್ಯ, ಆಪ್ಷನ್ ಬಿ ಔಷಧ, ಆಪ್ಷನ್ ಸಿ ಗತಿಸು, ಆಪ್ಷನ್ 4 ಜನಿಸು. ಸರಿಯಾದ ಉತ್ತರ ಗತಿಸು. ಪ್ರಶ್ನೆಗೆ 26, ತಿರುಪತಿ ಲಡ್ಡು ಅವರ ಫ್ಲೇವರ್ ನಿಂದಾಗಿ ವಿಶಿಷ್ಟವಾಗಿದೆ. ನೀಡಿದ ಆಪ್ಷನ್ ಆಕಾರ, ರುಚಿ, ವಿಧಾನ, ತಯಾರಿಕೆ. ಫ್ಲೇವರ್ ಎಂದರೆ ರುಚಿ ಎಂದಾಗುತ್ತದೆ. ಪ್ರಶ್ನೆಗೆ 27, ಇತ್ತೀಚೆಗೆ ಯುವಕರಲ್ಲಿ ಕೆಟ್ಟ ಹ್ಯಾಬಿಟ್ಗಳು ಹೆಚ್ಚಾಗುತ್ತಿದೆ. ನೀಡಿದ ಆಪ್ಷನ್ ಹವ್ಯಾಸ, ಕ್ರಮಾನುಗತ, ದಿನನಿತ್ಯ, ಚಟ. ಹ್ಯಾಬಿಟ್ ಎಂದರೆ ಕನ್ನಡದಲ್ಲಿ ಹವ್ಯಾಸ. ಪ್ರಶ್ನೆಗೆ 28ರಿಂದ 32, ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಸಮವಾದ ಅಂಶವಿರುವ 3 ಪದಗಳಿವೆ. ಭಿನ್ನವಾಗಿ ಉಳಿದಿರುವ ಪದವನ್ನು ನೀವು ಗುರುತಿಸಿ ಅದನ್ನು ಹೊರಗಾಕಬಹುದು. ಉದಾಹರಣೆ ನೀಡಿದ್ದಾರೆ, ಚುನಾವಣೆ, ಆಸ್ಪತ್ರೆ, ಮುಖ್ಯಮಂತ್ರಿ ಭಾಷಣ. ಇದರಲ್ಲಿ ಆಸ್ಪತ್ರೆ ಇದಕ್ಕೆ ರಿಲೇಟೆಡ್ ಆಗಿದೆ ಇರುವಂಥದ್ದು. ಆದ್ದರಿಂದ ಆಪ್ಷನ್ನ 2ನ್ನು ಹೊರಗಾಕಿದ್ದಾರೆ. ಪ್ರಶ್ನೆಗೆ 28ರಲ್ಲಿ ನೋಡುವ, ಸಂಪುಟ, ಗ್ರಂಥ, ವಾಕ್ಯ, ನೆರೆ. ಸಂಪುಟ, ಗ್ರಂಥ, ವಾಕ್ಯ ಇದು ಪುಸ್ತಕಕ್ಕೆ ಸಂಬಂಧಪಟ್ಟಂತೂ. ನೆರೆ ಮಾತ್ರ ಸಾಮಾಜಿಕ ವರ್ಡ್ ಆಗಿದ್ದರಿಂದ ನೆರೆಯನ್ನು ಇಲ್ಲಿ ತೆಗಿಬೇಕು. ಪ್ರಶ್ನೆಗೆ 29, ವರಕವಿ ನಾಡೋಜ ಕುವೆಂಪು ಶಕ್ತಿ ಕವಿ. ಇಲ್ಲಿ ಕುವೆಂಪು ಇವರು ವರಕವಿ ನಾಡೋಜ ಶಕ್ತಿ ಕವಿ ಯಾರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿಲ್ಲ, ಕುವೆಂಪು ಅವರು ಪಡೆದುಕೊಂಡಿದ್ದಾರೆ. ಅದರಿಂದ ಇವರನ್ನ ತೆಗಿಬೇಕಾಗ್ತದೆ. ಪ್ರಶ್ನೆಗೆ 30, ಕೊನೆಯ ಪ್ರಶ್ನೆ. ದಿನನಿತ್ಯ 10 ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ, ಸುರಾಸುರ ಜನೈಕ ಮಹಾತ್ಮ ಜಲಜಾಕ್ಷಿ. ಇಲ್ಲಿ ಜನೈಕ ಅನ್ನ ತೆಗಿಬೇಕು. ಜನೈಕವನ್ನು ಯಾಕಂತಂದ್ರೆ ಜನಕ್ಕೆ ಕಾರಣವಾದದ್ದು. ಇದು ಮಹಾತ್ಮ ಅವರ ಶ್ರೇಷ್ಠರಿಗೆ ನೀಡುವಂತಹ ವರ್ಡ್ಸ್ ಆಗಿರೋದ್ರಿಂದ ಇಲ್ಲಿ ಜನೈಕ ತೆಗೆಯುವುದು ಉತ್ತಮವಾಗಿದೆ. ಇದು ನಂತರ ಸಂಧಿ ಸಮಾಸಗಳು ಬಂದಾಗ ಸಂಪೂರ್ಣ ವಿವರಣೆ ಮತ್ತು ಉದಾಹರಣೆಯೊಂದಿಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು 13ನೇ ಸರಣಿಯಾಗಿದೆ. ಧನ್ಯವಾದಗಳು. ದಿನನಿತ್ಯ ವೀಕ್ಷಿಸ್ತಾ ಇರಿ, ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಆಗಿರಿ.